ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇದು ಹಾಗಲ್ಲ ಅಂತೇಳಿ, ಇದು ಕಹಿ, ಇದರ ಕಾಯಿ ಬಹಳ ಕಹಿ, ಹಸಿಯಾಗಿ ತಿನ್ನೋರು ಇದ್ದಾರೆ. ಇದು ಈ ಪ್ರಮೇಹ ರೋಗಗಳು, ಸಿಹಿಮೂತ್ರ ಅಂತ ಪ್ರಮೇಹ ರೋಗದಲ್ಲಿ ಇದು ಬಹಳ ಒಂದು ಔಷಧಿಯಾಗಿ ಉಪಯೋಗಿಸುವಂಥದ್ದು. ಹಸಿಕಾಯಿ ತಿನ್ನೋದ್ರಿಂದ ಬಹಳ ಲಗುನೇ ಅದರ ಒಂದು ಈ ಸಿಹಿಮೂತ್ರದ ಒಂದು ಹಿಡಿತ ಅದರ ಒಂದು ಕಡಿಮೆ ಪ್ರಮಾಣ ಆಗುತ್ತೆ ಅಂಥೇಳಿ ಇದೇ. ಇದನ್ನು ಸಾಕಷ್ಟು ಜನ ಅನುಭವಿಸಿದವರು ಇದ್ದಾರೆ. ಇದು ಇದು ಬಳ್ಳಿಯಾಗಿ ಇದರಲ್ಲಿ ಗಂಡು ಹೂವು ಮತ್ತು ಹೆಣ್ಣು ಹೂವು ಅಂತೇಳಿ ಬೇರೆ ಬೇರೆ ಬರುತ್ತೆ. ಇಲ್ಲಿ ನೋಡಿ, ಇದು ಇನ್ನೂ ಅರಳಿಲ್ಲ. ಇದು ಹೆಣ್ಣು ಮೊಗ್ಗೆ ಇರುವಂಥದ್ದು, ಇದರ ಸಂಗಡ ಮಿಡಿನೂ ಇರುವಂಥದ್ದು. ಇದು ನೋಡಿ, ಇದು ಅರಳಿದೆ. ಇದರಲ್ಲಿ ಹೂವು ಒಂದೇ ಇರುವಂಥದ್ದು, ಯಾವುದೇ ಮಿಡಿ ಇಲ್ಲ. ಇದು ಗಂಡು ಹೂವಿನ ಮೊಗ್ಗೆ, ಇದು ಇದು ಹೆಣ್ಣು. ಇದು ಹೂವು ಅರಳಿ ಕಾಯಿ ಕಚ್ಚಿರುವಂಥದ್ದು. ಇದರಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ದ್ವಿಲಿಂಗ ಪುಷ್ಪಗಳು, ಎರಡೂ ಪುಷ್ಪಗಳು ಒಂದೇ ಬಳ್ಳಿಯಲ್ಲಿ ಇರುವಂಥದ್ದು ಇದರೊಂದು ವಿಶೇಷ. ಈಗ ತೊಂಡೆಕಾಯಿ ಅಥವಾ ಸೌತೆಕಾಯಿ ಥರನೇ ಇದು ಮಿಡಿ ತಗೊಂಡೇ ಬರುವಂಥದ್ದು ಮಾತ್ರ ತಡೆಯುತ್ತೆ. ಇದಕ್ಕೆ ಹಣ್ಣು ನೊಣಗಳ ಕಾಟ ಸಾಮಾನ್ಯ ಇದೆ. ಅನಂತರ ಲೈಂಗಿಕ ರೋಗಗಳಲ್ಲಿ ಇದರ ಎಲೆಯನ್ನು ಔಷಧಿಯಾಗಿ ಬಳಸುವಂಥದ್ದು, ಲೇಪನ ಅರೆದು ಲೇಪನ ಮಾಡುವಂಥದ್ದು, ವಿಶೇಷವಾಗಿ ಸಿಹಿಮೂತ್ರ ರೋಗದಲ್ಲಿ ಹೆಚ್ಚು ಬಳಸುವಂಥದ್ದು, ಆ ತರಕಾರಿಯಾಗಿ ಔಷಧಿಯಾಗಿಯೂ ಬಳಸುವಂಥದ್ದು. ಹಾಗಾಗಿ ಇದರದ ಬೀಜ ಮತ್ತು ಎಲೆ ಸೇವಿಸೋದ್ರಿಂದ ಬಹಳಷ್ಟು ರೋಗಗಳನ್ನು ದೂರ ಇಡಬಹುದು ಅಂತೇಳಿ ಒಂದು ಆಯುರ್ವೇದದ ಉಲ್ಲೇಖ ಇದೆ. ಭಾಳ ಅಂದರೆ ಬಹಳ ರೋಗಗಳಿಗೆ ಇದು, ರೋಗಗಳಿಗೆ ಅಪಾಯಕಾರಿ, ನಮಗೆ ಅಪಾಯಕಾರಿ ಅಲ್ಲ, ರೋಗಗಳಿಗೆ. ಅಂದರೆ ರೋಗಗಳನ್ನು ದೂರ ಇಡುವಂಥ ಒಂದು ಶಕ್ತಿ ಇರುವಂಥದ್ದು. ಹಾಗಾಗಿ ಇದನ್ನು ಈ ಕಹಿ ಬೇಡವಾದವರು ಇಷ್ಟಪಡೋದಿಲ್ಲ, ಆದರೆ ಸಾಮಾನ್ಯ ಕಹಿ ಬೇಕು ಸಿಹಿಮೂತ್ರ ರೋಗದವರು ಅಂತೂ ಬಹಳ ಇಷ್ಟಪಡ್ತಾರೆ ಇದನ್ನು. ಅಂದರೆ ಅವರಿಗೆ ಈ ಟ್ಯಾಬ್ಲೆಟ್ಗಳನ್ನು ತೊಗೊಳ್ಳೋದೇ ಅದನ್ನು ಹತೋಟಿಯಲ್ಲಿ ಇಟ್ಕೋಬಹುದು, ಕಡಿಮೆ ಮಾಡ್ಕೊಳ್ಬಹುದು ಅನ್ನೋಂಥ ಒಂದು ಇದು. ಇದರ ಎಲೆಯನ್ನು ಸಹಿತ ಹಸಿಯಾಗಿ ತಿನ್ನುವವರು ಇದ್ದಾರೆ, ಕಾಯಿನ ಹಸಿಯಾಗಿ ತಿನ್ನುವರು ಇದ್ದಾರೆ. ಇದರದ್ದು ಕೂಟು, ಕಾಯಿ ರಸ, ಚಟ್ನಿ, ಪಲ್ಲೆ ಇಂಥವನ್ನು ಈ ಕಾಯಿಯಿಂದ ಮಾಡ್ತಾರೆ. ಇದ್ರ ಬೀಜನೂ ತಿನ್ನಬಹುದು ಅಂತೇಳಿ ಆಯುರ್ವೇದ ಹೇಳುತ್ತೆ. ಬೀಜ ಮತ್ತು ಎಲೆನೂ, ಎಲೆ ತಿನ್ನೋರು ಇದ್ದಾರೆ, ಬೀಜನೂ ತಿನ್ಬೋದು. ತಿನ್ನೋದ್ರಿಂದ ಬಹಳಷ್ಟು ರೋಗಗಳನ್ನು ದೂರ ಇಡ್ಬೋದು ಅಂತೇಳಿ ಆಯುರ್ವೇದ ಹೇಳುತ್ತೆ. ನಮ್ಮ ಶೀತೋಷ್ಣವಲಯದ ಹಲವಾರು ದೇಶಗಳಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ನಾವು ಇದು ಮಳೆಗಾಲ ಮತ್ತು ಬೇಸಿಗೆ ಎರಡೂ ಸಮಯದಲ್ಲಿ ಬೆಳೆಯಬಹುದಾದಂಥ ಒಂದು ಉತ್ಕೃಷ್ಟವಾದಂಥ ಒಂದು ತರಕಾರಿ ಇದು. ಇದು ಹೆಚ್ಚಿಗೆ ತಿನ್ನೋದ್ರಿಂದ ಉಷ್ಣ ಜಾಸ್ತಿ ಆಗ್ತದೆ, ಅಂದರೆ ಗರಮ್ ಅಂತೇಳಿ, ಉಷ್ಣ ಜಾಸ್ತಿಯಾಗಿ ಸ್ವಲ್ಪ ಉರಿಮೂತ್ರ ಆಗುವಂಥದ್ದು, ಸ್ವಲ್ಪ ಮೈಕೈ ನೋವು ಬರುವಂಥದ್ದು, ಜ್ವರ ಬಂತರ ಅನಿಸುವಂಥದ್ದು, ಇಂಥವೆಲ್ಲ ಆಗತ್ತೆ. ಇದು ಉಷ್ಣ ಅಂದರೆ ಸ್ವಲ್ಪ ಜಾಸ್ತಿ ಉಷ್ಣ ಇರೋದ್ರಿಂದ ಆ ಥರ ಒಂದು ಆಗತ್ತೆ. ರಕ್ತ ಅಂಶ, ರಕ್ತದಲ್ಲಿ ಸಕ್ಕರೆ ಅಂಶ ಭಾಳ ಲಗುನೆ ಕಡಿಮೆ ಮಾಡುವಂಥ ಒಂದು ತಾಕತ್ತು ಇದರ ಒಂದು ಕಾಯಿಗಿರುವಂಥದ್ದು. ಹಾಗಾಗಿ ಮಸಾಲೆಗಳ ಕಡಿಮೆ ಇಟ್ಟು ಉಪಯೋಗಿಸುವುದು ಭಾರಿ ಒಳ್ಳೆಯದು ಅಂತೇಳಿ ಆಯುರ್ವೇದ ಹೇಳುತ್ತೆ. ಇದರಲ್ಲಿ ಹೆಚ್ಚಿಗೆ ಮಸಾಲೆ ಬೆರೆಸಿ ಅಡುಗೆ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಉರಿಮೂತ್ರ, ಮೂತ್ರಜನಕಾಂಗದ ಒಂದು ಈ ಮೂತ್ರಕೋಶದ ಒಂದು ಸ್ವಲ್ಪ ಸೋಂಕು ಇಂಥವು ಕಾಣೋದು, ಅಂದರೆ ಅದು ಹೀಟ್ನಿಂದ ಬರುವಂಥದ್ದು ಆಗತ್ತೆ ಅಂಥೇಳಿ ಇದರ ಒಂದು ಆಯುರ್ವೇದದ ಒಂದು ಉಲ್ಲೇಖ. ಇನ್ನೊಂದು ಇದರಲ್ಲಿ ಎರಡು ವಿಧ ಪ್ರಭೇದ ಇದೆ. ಇನ್ನೊಂದು ಕಹಿ ಇಲ್ಲದೇ ಇರೋದು ಒಂದು ಪ್ರಭೇದ. ಇದರ ಒಂದು ಈಗ ಉರಿಮೂತ್ರನ ಅಥವಾ ಮೂತ್ರದ ಕೋಶದ ಸೋಂಕು ಇಂಥದ್ದಾದಾಗ ಸ್ವಲ್ಪ ಅದಕ್ಕೆ ಪ್ರತಿಯಾಗಿ ಸ್ವಲ್ಪ ಸಿಹಿ ತಿಂಡಿಗಳನ್ನು ತಿನ್ನೋದ್ರಿಂದ ಆ ಒಂದು ಇದನ್ನು ಕಡಿಮೆ ಮಾಡ್ಕೋಬಹುದು ಅಂತೇಳಿ ಆಯುರ್ವೇದ ಹೇಳುತ್ತೆ. ಅದರ ಅಡ್ಡ ಪರಿಣಾಮಗಳನ್ನ ಕಡಿಮೆ ಮಾಡಬಹುದು ಅಂತೇಳಿ, ಅಂದರೆ ಹೆಚ್ಚಿಗೆ ತಿಂದಾವಾಗ ಸ್ವಲ್ಪ ಹೀಟಾಗಿ ಅದರ ಪರಿಣಾಮವನ್ನು ಸ್ವಲ್ಪ ವ್ಯತಿರಿಕ್ತ ಕೊಡುವಂಥದ್ದು.